ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ದೀಪಾ ಸುಮ್ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಶಪ್ ಆಗಾಯಿತು. ಸೊ ಫ್ರೆಶಪ್ ಆದಮೇಲೆ ಯೂಶ್ವಲಿ ಸ್ವಲ್ಪ ಸ್ಕಿನ್ ಏನಾದ್ರು ಡ್ರೈ ಆಯಿತು ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡ್ತೀನಿ. ದಿಸ್ ಇಸ್ ನ್ಯೂಟ್ರಿಜನ. ಇದು ನಿಮಗೆ ನೈಕಾದಲ್ಲೆಲ್ಲ ಸಿಗತ್ತೆ. ಮತ್ತು ಕೊಲಾಬ್ರೇಷನ್ ಅಂತ ಅಂದ್ಕೊಬೇಡಿ, ಇದನ್ನು ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು. ಸೊ ಇದನ್ನು ನಾನು ಏನು ಮಾಡ್ತೀನಿ, ಜಸ್ಟು ಹೈಡ್ರೇಟ್ ಮೈ ಸ್ಕಿನ್ ಸ್ವಲ್ಪ ಹಚ್ಕೋತೀನಿ. ಇದು ನನ್ನ ಬ್ರೈಡ್ಗೆ ಕೂಡ ಯೂಸ್ ಮಾಡ್ತೀನಿ. ದಿಸ್ ಇಸ್ ಅ ವಂಡರ್ಫುಲ್ ಮಾಯಿಶ್ಚರೈಸರ್. ಸೊ ಬ್ರೈಡ್ಗೂ ಕೂಡ ನಾನು ಅದನ್ನೇ ಅಪ್ಲೈ ಮಾಡ್ತೀನಿ. ಮೇಕಪ್ಪಿಗೆಲ್ಲ ಹೋಗ್ತೀನಲ್ವ ನಾನು ಅವಾಗ. ಸ್ಕಿನ್ ತುಂಬ ಡ್ರೈ ಆಗ್ತಾಯಿದ್ರೆ ಒಂದೇ ಒಂದು ಸೊಲ್ಯೂಷನ್, ಚೆನ್ನಾಗಿ ನೀರು ಕುಡೀರಿ. ಒಂದು ಮಿನಿಮಮ್ ಅಂದ್ರೂ ಒಂದು 3 ಲೀಟ್ರ್ ನೀರು ಕುಡಿದ್ಬಿಡಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಮಾಯಿಶ್ಚರೈಸರ್ ಹಾಕಿದಾಗ ಯಾವಾಗಲೂ ಸ್ಕಿನ್ನು ಒಂದು ಶೇಡ್ ಡಲ್ ಆಗಿಬಿಡತ್ತೆ. ಸೊ ಹಾಗಾಗಿ ಸುಮಾರು ಜನಕ್ಕೆ ಮಾಯಿಶ್ಚರೈಸರ್ ಇಷ್ಟ ಆಗಲ್ಲ, ಬಟ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಓಕೆ ಓಕೆ. ಸೊ ನಾನು ಎವ್ರಿಡೇ ಯೂಸ್ ಮಾಡುವಾಗ ಈ ಸ್ಟಿಕ್ಕರ್ಸ್ನ ಯೂಸ್ ಮಾಡ್ತೀನಿ ಯೂಶ್ವಲಿ. ಸೊ ಇದು ನನ್ನ ಬ್ರೈಡ್ಗೂ ಕೂಡ ಇದರಲ್ಲೇ ನಾನು ಸ್ಟಿಕ್ಕರು ಹಚ್ಚೋದು. ಬಿತ್ತೋಯ್ತಂದು ಓಕೆ. ಸೊ ಬನ್ನಿ ಕೆಳಗೆ ಹೋಗೋಣ, ಏನೇನೆಲ್ಲ ಇದೆ ಇವತ್ತು, ಏನು ಎತ್ತ ಅಂತ. ಇವತ್ತು ನಮ್ಮನೆ ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡಿದ್ವಿ. ಸೊ ರೊಟ್ಟಿಗೆ ಹಸಿ ಗೊಜ್ಜು. ಇದ್ರದ್ದು ಸುಮಾರು ಜನ ರೆಸಿಪಿ ಕೇಳ್ತಾ ಇದ್ರು ಹಸಿ ಗೊಜ್ಜು ಹೆಂಗೆ ಮಾಡೋದು ಅಂತ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಿದಾಗ. ಇನ್ನೊಂದು ದಿನ ನಾನು ಅದ್ರ ರೆಸಿಪಿನ ನಾನು ನಿಮಗೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲೇ ಹಾಕ್ತೀನಿ. ಸೊ ಇವತ್ತು ಬೆಳಗ್ಗೆ ಈ ಥರ ಆಯಿತು ನಮ್ಮ ಬ್ರೇಕ್ಫಾಸ್ಟು. ನಮ್ಮ ಬುಜ್ಜಿ ನೋಡಿ ಇಲ್ಲಿ, ನನಗೂ ಕೊಡು ನನಗೂ ಕೊಡು ಅಂತ. ಅವನಿಗೇನಂದರೆ ಅವನೊಂಥರ ಮಗು ಥರ, ನಾವು ಏನು ತಿಂತೀವಿ ಎಲ್ಲದನ್ನು ಚುಚ್ಚುರು ಅವನು ಟೇಸ್ಟ್ ಮಾಡಬೇಕು ಅದನ್ನು. ಅವನ ಆ ಥರ ನನಗೆ ಏನೇ ತಿಂದ್ರೂ ಹಿಂಗೆ ಹಿಂಗೆ ಕಾಲು ಇಟ್ಕೊಂಡು ನಿಂತ್ಕೊತಾನೆ, ಇಲ್ಲ ಅಂತಂದರೆ ಜೋರಾಗಿ ಪರಚ್ತಾನೆ. ಸೊ ಇವನಿಗೆ ಇವಾಗ ಹೇರ್ ಕಟ್ ಮಾಡಿಸಿರೋದಕ್ಕೆ ಒಂಥರ ಅಜೀಬಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರೂ, ಬೀದಿ ನಾಯಿಗಳ ಥರ ಕಾಣಿಸ್ತಾ ಇದ್ದಾರೆ. ಸೊ ಅಂದರೆ ಸ್ನಾನ ಮಾಡ್ಸೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಫುಲ್ ತೆಗಿ ಅಂದ್ಬಿಟ್ಟು ಮುಖ ಮೂತಿ ಎಲ್ಲ ಟ್ರಿಮ್ ಮಾಡಿ ಒಂಥರ ಹೆಂಗೆ ಕಾಣಿಸ್ತಿದ್ದಾರೆ ಅಲ್ಲ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಹೇಳಿ. ಇವರಿಬ್ಬರ ಹೆಸರು ನಿಮಗೆ ಗೊತ್ತಿರುತ್ತಲ್ವಾ, ಕೀಕಿ ಬುಜ್ಜಿ ಅಂತ. ಕೀಕಿ ಫೀಮೇಲು ಆ್ಯಂಡ್ ಬುಜ್ಜಿ ಮೇಲ್ ಇದು. ಏನು ಬರೀ ನಿಮಗೆ ತಿನ್ನೋದೇ ಕೆಲಸನಾ ಅಂತ ಅನ್ಕೊಬೇಡಿ. ಯಾಕಂತ ಹೇಳಿದ್ರೆ ನನಗೆ ಫುಡ್ ಬ್ಲಾಗಿಂಗ್ಸ್ ತುಂಬ ಇಷ್ಟ ಆಗುತ್ತೆ ಆಯಿತಾ. ಸೊ ನಾನು ಏನು ಮಾಡ್ತೀನಿ, ಯಾವಾಗ್ಲೂ ಏನು ತಿಂದಿರ್ತೀನೋ ಅದನ್ನೆಲ್ಲನೂ ವಿಡಿಯೋ ಮಾಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ನಾನು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಚಾಪ್ ಸ್ಟಿಕ್ಕಲ್ಲಿ ತಿಂತಾ ಇದ್ದೀನಿ. ದಟ್ ಇಸ್ ದ ಸ್ಪೆಷಲ್ ಥಿಂಗ್. ಸೊ ನನಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ. ಸೊ ಬರೀ ತಿನ್ನೋದೇ ಹಾಕ್ತಿರ್ತೀರಾ, ಬೆಳಗ್ಗೆಯಿಂದ ಸಂಜೆವರೆಗೂ ತಿಂತಾನೆ ಇರ್ತೀರಾ ಅಂತ ಯಾರೂ ಅಂದ್ಕೊಬೇಡಿ. ನಾನು ಯಾವಾಗ ತಿಂದಿರ್ತೀನಿ ಅದ್ರದ್ದಷ್ಟೇ ಕ್ಲಿಪ್ಪಿಂಗ್ನ ನಾನು ನಿಮಗೆ ತೋರಿಸಿರ್ತೀನಿ. ಸೊ ಬೇರೆ ಕೆಲಸ ಏನು ಮಾಡಲ್ವ ಅಂದರೆ, ಖಂಡಿತವಾಗ್ಲೂ ಹಾನೆಸ್ಟಾಗಿ ಹೇಳಬೇಕು ಅಂದರೆ ನಮ್ಮನೇಲಿ ನಾನೇನು ಮನೆ ಕೆಲಸ ಮಾಡಲ್ಲ. ಬಿಕಾಸ್ ಮೇಡ್ ಬರ್ತಾರೆ, ಅವರೇ ಮಾಡ್ಕೊಂಡು ಹೋಗ್ತಾರೆ. ಮತ್ತು ನಮ್ಮ ಮಮ್ಮಿ ಇರ್ತಾರೆ, ನಮ್ಮ ಮಮ್ಮಿ ನನಗೇನಾದ್ರು ಸ್ಪೆಷಲಾಗಿ ತಿಂಡಿ ಬೇಕು ಅಂದರೆ ನಾನು ಮಾಡ್ಕೊತೀನಿ, ಅದರ್ವೈಸ್ ಮಮ್ಮಿನೇ ಮಾಡ್ತಾ ಇರ್ತಾರೆ. ಮೋಸ್ಟ್ ಆಫ್ ಟೈಮ್ ಅವರೇ ಮಾಡೋದು. ನನಗೇನಾದರೂ ಬೇರೆ ನನಗೆ ಅವ್ರಿಗೆ ಬರೋ ತಿಂಡಿ ಎಷ್ಟೊಂದು ನನಗೆ ಬರಲ್ಲ, ನನಗೆ ಬರೋದು ಎಷ್ಟೊಂದು ಅವ್ರಿಗೆ ಬರಲ್ಲ ಅಲ್ವಾ. ಸೊ ಅವ್ರು ಮಾಡೋದೆಲ್ಲ ಕಂಪ್ಲೀಟಾಗಿ ಟ್ರೆಡಿಷ್ನಲ್ ಫುಡ್ಡು. ಸೊ ನನಗೇನಾದರೂ ಇಲ್ಲಿಗೆ ಬಂದಾಗ ನಾನು ಅಪ್ಗ್ರೇಡ್ ಆಗಿರೋದು ಏನಾದರೂ ನಾನು ಮಾಡ್ಕೋಬೇಕು ಅಂದಾಗ ನಾನು ಮಾಡ್ಕೊಂಡು ತಿಂತೀನಿ. ಆ ಥರ ಇರುತ್ತೆ. ಸೊ ಯೂಶ್ವಲಿ ನಾನು ಒಂದು 3 ಅವರ್ಸ್ಗೆ 4 ಅವರ್ಸ್ಗೆ ಒಂದು ಸಲ ತಿಂತಾನೆ ಇರ್ತೀನಿ ಏನಾದರೂ, ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ.
ನೀವು ಯಾರಾದ್ರೂ ಚಾಪ್ಸ್ಟಿಕ್ಕಲ್ಲಿ ತಿಂದು ಟ್ರೈ ಮಾಡಿದ್ದೀರಾ? ಹೇಗಿರತ್ತೆ ಅದರ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು 4 ಲೈನಲ್ಲಿ ಬರೆದು ತಿಳಿಸಿ ನೋಡೋಣ. ಹೇಗನ್ನಿಸ್ತು ನಿಮಗೆ ಫಸ್ಟ್ ಟೈಮ್ ಚಾಪ್ಸ್ಟಿಕ್ ಟ್ರೈ ಮಾಡ್ಬೇಕಾರೆ ಅಂತ. ಸೊ ನನಗೆ ಸ್ವಲ್ಪ ಅಭ್ಯಾಸ ಇದೆ. ಯಾಕಂತಂದರೆ ಕೆಲವೊಂದು ಹೋಟೆಲ್ಸ್ಗೆಲ್ಲ ಹೋದಾಗ ಚಾಪ್ಸ್ಟಿಕ್ ಇರುತ್ತೆ ಅಲ್ವಾ. ಸೊ ಚೂರು ಅಭ್ಯಾಸ ಇದೆ, ಏನು ಪ್ರೋ ಅಂತ ಹೇಳ್ತಿಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಇದೆ. ಸೊ ತುಂಬ ಈಸಿ ಅದರಲ್ಲೂ ಕೂಡ ತಿನ್ನೋದು, ಅಷ್ಟೊಂದು ಕಷ್ಟ ಏನಿಲ್ಲ. ಬಟ್ ಯೂಶ್ವಲಿ ಇಲ್ಲಿ ಸಿಗೋ ಚಾಪ್ಸ್ಟಿಕ್ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬ ಹಗ್ಗೂರ ಇರುತ್ತೆ. ಆ್ಯಕ್ಚುಲಿ ಚಾಪ್ಸ್ಟಿಕ್ ಬಂದು ತುಂಬ ವೆಯ್ಟ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಎಕ್ಸಾಕ್ಟ್ ಗ್ರಿಪ್ ಸಿಗೋದು. ಇದರಲ್ಲಿ ಸ್ವಲ್ಪ ನಾರ್ಮಲ್, ಇಲ್ಲಿ ಸಿಗೋ ಅಂಥ ಚಾಪ್ಸ್ಟಿಕ್ ಎಲ್ಲ ಸ್ವಲ್ಪ ನಾರ್ಮಲ್ಲೇನೆ. ಆ್ಯಂಡ್ ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ ಅಥವಾ ಮಾರ್ಟ್ಗಳಲ್ಲೆಲ್ಲ ಆರಾಮಾಗಿ ಸಿಗುತ್ತೆ. ಆ್ಯಂಡ್ ಈ ಮ್ಯಾಗಿದು ಏನಂತ ಹೇಳಿದ್ರೆ ಇದು ನಿಮಗೆ ಫ್ಲೈಟಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಮ್ಯಾಗಿ, ಕುಪ್ಪ ನೂಡಲ್ಸ್ ಅಂತ ಕರೀತಾರೆ ಇದನ್ನು. ಇದಕ್ಕೇನಿಲ್ಲ, ನೀವು ಒಂಚೂರು ಬಿಸಿನೀರು ಹಾಕಿಬಿಟ್ಟು, ತುಂಬ ಕುದಿಯೋ ಕುದಿಯೋ ಬಿಸಿನೀರಲ್ಲ, ನಾರ್ಮಲಾಗಿ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಒಂದು 3 ಮಿನಿಟ್ಸು ಅದರ ಮೇಲ್ಗಡೆ ಕ್ಯಾಪ್ ಇರುತ್ತಲ್ವ ಅದನ್ನು ಮುಚ್ಚಿ ಇಟ್ಟು ಆಮೇಲೆ ನೀವು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಮೇಝಿಂಗ್ ಟೇಸ್ಟ್ ಮಾತ್ರ. ಬಟ್ ತುಂಬ ಪ್ರಿಸರ್ವೇಟಿವ್ ಇರುತ್ತೆ ಇದರಲ್ಲಿ. ಲೈಕ್ ನಾನ್ವೆಜ್ ಎಲ್ಲ ತೊಗೊಂಡ್ರೆ ನೀವು ಚಿಕನ್ ಎಲ್ಲ ಸ್ವಲ್ಪ ಪ್ರಿಸರ್ವೇಟಿವ್ ಜಾಸ್ತಿನೇ ಇರುತ್ತೆ. ಎವ್ರಿ ಡೇ ತಿನ್ನೋಕ್ಕೆ ಬೇಡ, ಒಂದು ಅಪರೂಪಕ್ಕೆ ಒಂದು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಸೂಪ್ ಥರ ಆಗಿಬಿಡುತ್ತೆ ಲಾಸ್ಟಿಗೆ. ಸೊ ಸಖತ್ತಾಗಿರುತ್ತೆ. ನಾನು ನನಗೂ ಸೋಮುಗೂ ತುಂಬ ಅಂದರೆ ತುಂಬ ಇಷ್ಟ ಇದು. ಸೊ ಮಾರ್ಟ್ಗೆ ಹೋದಾಗೆಲ್ಲ ಜಾಸ್ತಿ ತೊಗೊಂಡು ಬರ್ತಾ ಇರ್ತೀವಿ. ಮತ್ತು ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದರು, ಏನಂತ ಕೇಳಿದ್ರು ಅಂದರೆ ನೀವೇನೋ ಡಯಟ್ ಮಾಡ್ತಾ ಇದ್ದೀರಾ, ಸೊ ಸಣ್ಣ ಆಗಿದ್ದೀರಾ ತುಂಬ, ಹೇಗೆ ನಮಗೂ ಹೇಳಿ ಆ ಡಯಟ್ ಪ್ಲ್ಯಾನ್ ಅಂತ ಕೇಳ್ತಾ ಇದ್ದರು. ಆ್ಯಕ್ಚುಲಿ ನಾನೇನು ಡಯಟ್ ಮಾಡಲ್ಲ, ನಾನು ಎವ್ರಿಡೇ ತಿನ್ನೋದೇ ಇದೇ ಥರನೇ. ನಾನು ತುಂಬ ಅನ್ನ ಸಾಂಬಾರ್ ಇದನ್ನೆಲ್ಲ ನಾನೇನು ತಿನ್ನಲ್ಲ, ತಿಂದ್ರೂ ತುಂಬಾ ತುಂಬ ಲಿಮಿಟೆಡ್. ನಾನು ದಿನಾ ನಂದು ರೊಟೀನ್ ಇರೋದೇ ಇದೇ ಥರನೇ. ನಾನು ಹಣ್ಣು ತಿಂತೀನಿ, ಚೆನ್ನಾಗಿ ಹಣ್ಣು ತಿಂತೀನಿ, ಯಾವ್ಯಾವ ಸೀಸನಲ್ಲಿ ಏನು ಸಿಗುತ್ತೋ ಅದೆಲ್ಲಾನು ತಿಂತಾ ಇರ್ತೀನಿ. ಆ ಥರ ನಾನು ಯಾವ ಡಯೆಟನ್ನು ಫಾಲೋ ಮಾಡ್ತಿಲ್ಲ, ನಾನು ಏನೂ ಫಾಲೋ ಮಾಡ್ತಿಲ್ಲ. ಮೇ ಬಿ ನಿಮಗೆ ಸಣ್ಣ ಆಗಿದ್ದೀನಿ ಅಂತ ಅನ್ನಿಸ್ತಿರ್ಬೋದೇನೋ ಅಷ್ಟೇ, ನನಗೆ ಗೊತ್ತಿಲ್ಲ ಅದು. ಸೊ ಅದಕ್ಕೋಸ್ಕರ ನಾನು ಯಾವ ಡಯಟು ಫಾಲೋ ಮಾಡ್ತಾ ಇಲ್ಲ ಆನೆಸ್ಟಾಗಿ ಹೇಳಬೇಕಂದ್ರೆ. ಬಟ್ ನೀವೇನಾದರೂ ಸಣ್ಣ ಆಗಬೇಕು ಅಂತ ಟ್ರೈ ಮಾಡೋರು ಏನಾದರೂ ಇದ್ದರೆ ಇದನ್ನು ನಾನೇನೇನು ಮಾಡ್ತಿದ್ದೀನಿ ಅದನ್ನೆಲ್ಲ ಫಾಲೋ ಮಾಡಿ ಖಂಡಿತವಾಗ್ಲೂ 1 ಇಲ್ಲ 2 ತಿಂಗಳಲ್ಲಿ 1-4 ಕೆಜಿ ಏನಾದರೂ ಕಮ್ಮಿ ಆಗ್ತೀರಾ. ಸೊ ಆನೆಸ್ಟಾಗಿ ಮಾಡಿದ್ರೆ ಆ ಥರ ನಾನಿಲ್ಲಿ ನಮ್ಮಮ್ಮ ಇದನ್ನು ಬಿಡಿಸಿಟ್ಟಿದ್ರು. ಇದಕ್ಕೇನು ಅಂತಾರಪ್ಪ ಅದರ ಹೆಸರೇ ನನಗೆ ಬರಲ್ಲ, ದಾಳಿಂಬೆ. ಅದನ್ನು ಬಿಡಿಸಿಟ್ಟಿದ್ರು, ನಾನು ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದೀನಿ ಅಷ್ಟೇ. ಈಗ ಏನು ಟಿ ವಿ ನೋಡೋ ಟೈಮು, ಚೆನ್ನಾಗೆ ಟಿ ವಿ ನೋಡ್ತಾ ಇರೋದು. ಆ್ಯಂಡ್ ಯಾವಾಗ್ಲೂ ಏನು ಗೊತ್ತಾ, ಈ ಟಿ ವಿ ನೋಡ್ಬೇಕಾರಾಗಲಿ, ಸುಮ್ಮನೆ ಕುತ್ಕೊಂಡಾಗಲಿ, ಮೇಲ್ಗಡೆ ನನ್ನ ಬೆಡ್ರೂಮಲ್ಲಿ ಇದ್ದಾಗಲಿ, ಎಲ್ಲಿ ನೋಡಿದ್ರೂ ತಿನ್ನೋದು ಏನಾದರೂ ಇದ್ದೇ ಇರುತ್ತೆ. ಈಗ ನನ್ನ ಬೆಡ್ರೂಮಲ್ಲಿ ನಿಮಗೆ ಬೇಕಾದರೆ ಇನ್ನೊಂದು ಯಾವಾಗಾದ್ರು ವೀಡಿಯೋ ಮಾಡ್ತೀನಿ. ಆವಾಗಲೂ ಅಷ್ಟೇ, ತಲೆ ಹತ್ರ ಏನಾದರೂ ಒಂದು ಬಿಸ್ಕೆಟ್ಸೋ ಇಲ್ಲ ಆ್ಯಪಲ್ಲೋ ಏನಾದರೂ ಇರುತ್ತೆ. ನನಗೆ ಅನ್ನ ಅದನ್ನೆಲ್ಲ ನಾನು ಜಾಸ್ತಿ ತಿನ್ನಲ್ಲ ಅಲ್ವಾ, ಸೊ ನನಗೆ ಫ್ರೀಕ್ವೆಂಟಾಗಿ ಹಶು ಆಗ್ತಾನೇ ಇರುತ್ತೆ, ಅದು ಇದು ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ. ಹಾಗೆ ನೋಡಿ ಮನೇಲಿ ಕೂತ್ಕೊಂಡ್ರೆ ಸುಮ್ಮನೆ ಹಾಗೇನೆ, ನೀವು ಕೆಲ್ಸಕ್ಕೆ ಹೋದರೆ ನಿಮಗೆ ತುಂಬ ಹಶು ಆಗುತ್ತೆ, ತುಂಬ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ. ಸುಮ್ಮನೆ ಮನೇಲಿ ನಮ್ಮ ಥರ ಹಿಂಗೆ ಖಾಲಿ ಕೂತ್ಕೊಂಡಿರ್ತೀವಲ್ಲ, ಸೊ ನಮಗೇನು ಅನಿಸುತ್ತೆ ಅಂದರೆ ಏನಾದ್ರು ಗಂಟು ಗಂಟೆಗೂ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟೇ. ಈ ಥರ ನಿಮಗೂ ಯಾರಿಗಾದ್ರು ಹಿಂಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ತಿದ್ರೆ ನಂಗೆ ಹೇಳಿ, ನನ್ನ ಹತ್ರನೂ ಶೇರ್ ಮಾಡ್ಕೊಳ್ಳಿ, ನಂದು ಇದೇ ಕತೆ ಅಂತ. ಸೊ ನಾನು ಯೂಶ್ವಲಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಇರೋದ್ರಿಂದ ನಂಗೆ ಇಲ್ಲೇ ಕೆಲಸ ಜಾಸ್ತಿ ಇರುತ್ತೆ, ಎಡಿಟಿಂಗ್ ಅದು ಇದು ಎಲ್ಲ. ಸೊ ನಾವೇನು 9-to-5 ಜಾಬ್ ಹೋಗಬೇಕಂತಿಲ್ಲ, ಇಲ್ಲೂ ಹೆಕ್ಟಿಕ್ ವರ್ಕ್ ಇದ್ದೇ ಇರುತ್ತೆ. ಬಿಕಾಸ್ ನಾನು ಹ್ಯಾಂಡಲ್ ಮಾಡ್ತಿರೋದು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮು ತಿರ್ಗಾ ಮೋಜ್ ಎಲ್ಲನೂ ಹ್ಯಾಂಡಲ್ ಮಾಡ್ತಿದ್ದೀನಲ್ವಾ. ಸೊ ನನಗೂ ಪರ್ಸ್ನಲ್ ಕೆಲಸಗಳು ಸುಮಾರು ಇರುತ್ತೆ, ಅದನ್ನು ಮ್ಯಾನೇಜ್ ಮಾಡಿಕೊಂಡು ಇದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. Thank you.
ಡಿಮಾರ್ಟ್ಗೆ ಹೋಗಿದ್ವಿ, ಬಟ್ ಆ ವ್ಲಾಗ್ನ ನಾನು ಅಟ್ಯಾಚ್ ಮಾಡೋದು ಮರ್ತೋಯ್ತು, ಬಿಕಾಸ್ ನೈಟ್ ಹೋಗಿದ್ದು. ಅಲ್ಲಿ ಇವಾಗ ಪಲ್ಪಿ ಆರೆಂಜ್ದೆಲ್ಲ ಬರುತ್ತೆ ಅಲ್ಲ ಜ್ಯೂಸು, ಅದನ್ನು ಇವಾಗ ಹೊಸ ಫ್ಲೇವರನ್ನು ಲಾಂಚ್ ಮಾಡಿದ್ದಾರೆ ಮಿಕ್ಸ್ಡ್ ಫ್ರೂಟ್ದು. ಟೇಸ್ಟ್ ಕ್ವೈಟ್ ಡಿಫ್ರೆಂಟ್ ಆ್ಯಂಡ್ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು. ನಾವು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು, ಸೊ ಎರಡು ತೊಗೊಂಡು ಬಂದಿದ್ವಿ. ಅಮೇಝಿಂಗ್ ಆಗಿದೆ, ಟ್ರೈ ಮಾಡಿ ನೀವೂನು. ಹಲೋ ಎವ್ರಿವಾನ್, ಸೊ ನಾನು ಅಮೆಝಾನಿಂದ ಒಂದು ನಿಪ್ಪಲ್ ಪ್ಯಾಡ್ನ ಆರ್ಡರ್ ಮಾಡಿದ್ದೆ. ಸೊ ಐ ಶೋ ಯು ಅದು ಏನಕ್ಕೆ ಅಂತ. ನಂಗೆ ಈ ಥರ ಮಾಡೋದು ತುಂಬ ಇಷ್ಟ. ಓಕೆ, ದಿಸ್ ಇಸ್ ಪ್ಯಾಕ್ ಆಫ್ ಟೂ. ಇದರಲ್ಲಿ ತುಂಬ ಬರುತ್ತೆ ನಿಮಗೆ, ಸೈಜಸ್ ಇರಲ್ಲ ಅಂತ ಅಂದ್ಕೊತೀನಿ, ಬಟ್ ಈ ಥರ ಇರುತ್ತೆ. ಸೊ ಇದು ನಿಮಗೆ ಯಾವ್ದಾದ್ರು ತುಂಬ ತಿನ್ನಾಗಿರೋ ಡ್ರೆಸ್ ಎಲ್ಲ ಹಾಕೊಳಕ್ಕೆ ತುಂಬ ಯೂಸ್ ಆಗುತ್ತೆ, ಸೊ ಅದಕ್ಕೋಸ್ಕರ ತರಿಸ್ಕೊಂಡಿರೋದು. ಆ್ಯಂಡ್ ಇದು ಗಮ್ ಇರುತ್ತೆ ಇದರಲ್ಲಿ, ಬಟ್ ಈ ಗಮ್ ಏನಾಗುತ್ತೆ ಅಂದರೆ ಸ್ವಲ್ಪ ದಿನ ಆದಮೇಲೆ ಲೈಕ್ ಸ್ವಲ್ಪ ಗಮ್ ಎಲ್ಲ ಹೋಗುತ್ತೆ ಇದು, ಬಿಕಾಸ್ ಸ್ವೆಟ್ ಎಲ್ಲ ಜಾಸ್ತಿ ಏನಾದರೂ ಆದರೆ ಗಮ್ ಹೋಗುತ್ತೆ. ನೀವು ಇದನ್ನು ಮತ್ತೆ ರೀಸ್ಟಾಕ್ ಮಾಡ್ಕೋಬೇಕಾಗತ್ತೆ ಅವಾಗವಾಗ. ನಾನು ತಗೊಂಡು ಆಲ್ಮೋಸ್ಟ್ 4 ಮಂತ್ಸ್ ಆಗಿತ್ತು, ಅದಾದಮೇಲೆ ಇವಾಗ ನೆಕ್ಸ್ಟು ಇದನ್ನು ಆರ್ಡರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ನಿಪ್ಪಲ್ ಪ್ಯಾಡ್. ನೋಡ್ತಾ ನೋಡ್ತಾ ಹಾಗೆ ಸಂಜೆ ಆಗೇ ಹೋಯಿತು, ಕಾಫಿ ಟೈಮ್ ಬಂದೇ ಬಿಡ್ತು. ಸೊ ಸ್ವಲ್ಪ ನಾನು ಕಾರ್ನ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಬ್ಲಾಗ್ ಜೊತೆ ನಾನು ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್. ನನ್ನ ಬ್ಲಾಗ್ಸ್ನ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್.